ಪ್ರೈವೇಟ್ ಚಿಟ್ ಫಂಡ್ ಕಂಪನಿಗಳಿಂದ ಮಹಾ ವಂಚನೆಯಾಗ್ತಾ ಇದೆ. ಸರ್ಕಾರದ ಅನುಮತಿಯನ್ನ ಪಡೆದಿದ್ದಂತಹ ಚಿಟ್ ಫಂಡ್ ಕಂಪನಿಗಳೇ ಜನರಿಗೆ ದೋಖ ಮಾಡ್ತಿವೆ. ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಕಂಪನಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದೆ. ಚಿಟ್ ಫಂಡ್ಸ್ ಕಂಪನಿಗಳನ್ನ ಬಂದ್ ಮಾಡಿದೆ ಕೇಂದ್ರದ ಸಭೆ. ಸಂತ್ರಸ್ತರು ಸದ್ಯ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಧರಣಿಯನ್ನ ನಡೆಸುತ್ತಿದ್ದಾರೆ. ಸರ್ಕಾರದ ಅನುಮತಿಯನ್ನ ಪಡೆದಂತಹ ಚಿಟ್ ಫಂಡ್ ಕಂಪನಿಗಳಿಂದಾನೇ ವಂಚನೆಯಾಗಿರುವುದು, ಲಕ್ಷ ಲಕ್ಷ ಹಣವನ್ನ ಕಳ್ಕೊಂಡಿದ್ದಾರೆ ಜನ, ವಂಚನೆಗೊಳಗಾದವು ಸದ್ಯ ಧರಣಿಯನ್ನ ಮಾಡ್ತಿದ್ದಾರೆ. ಆದ್ರೆ ಕಂಪ್ನಿ ಚಾಲೋ ಆದಾಗ ನಮ್ಮ ಮೇಲಿನ ಅಧಿಕಾರಿಗಳು ನಮ್ಗೆ ಏಜೆಂಟ್ ಮಾಡಿ ನಮ್ಮ ಮನೆಯೊಳಗಿನ ನಾವು ತುಂಬಿಸಿದವ್ರಿ. ಈಗ ಏಜೆಂಟ್ರ ಮೇಲೆ ಏತಿ ಕಟ್ಟಿರಿ ಏನಾಗ್ತೈತ್ರಿ, ನಮ್ಮ ಮನೆಯೊಳಗಿನ ಅವರು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಬೇಕು. ಬೇರೆದವ್ರು ಏಜೆಂಟ್ರ್ ಯಾರು ಇಲ್ಲೇಲ್ರಿ. ನಾವು ಯಾರ್ಯಾರು ಮನೆಯೊಳಗೆ ಏಜೆಂಟ್ರ್ ಇದ್ದೀವಿ ಅವ್ರವ್ರ ಮನೆಯೊಳಗಿನ ರಿಲೇಷನ್ದಾಗನ ಎಲ್ಲ ಕಸ್ಟಮರ್ ಮಾಡ್ಕೊಂಡ್ಬಿಟ್ಟಿವಿ ನಾವು ಆಲ್ರೆಡಿ. ಈಗ ಹೊರಗಿನವ್ರು ಏಜೆಂಟ್ ಅಂತ ಯಾರು ಬಂದೇನೆ ಇಲ್ಲರಿ. ಯಾರೋ ಇವತ್ತು ಹಿರಿಯ ಅಧಿಕಾರಿಗಳು ನಮ್ಮ ಮನೆಗೆ ಬಂದು ಹಿರಿಯ ಸೀನಿಯರ್ಗಳು ಬಂದು ನಮ್ಮನ್ನ ಏಜೆಂಟ್ರ್ ಮಾಡ್ಯಾರ. ನಮ್ಮ ಮನೆಯೊಳಗಿನ ರಿಲೇಷನು, ನಮ್ಮ ಅಣ್ಣತಮ್ಮರು, ನಮ್ಮ ಮಾವಗಳು, ನಮ್ಮ ಅಕ್ಕ ತಂಗಿಯರು ಅವರು ನಾವು ಮಾಡೀವಿ. ಏಜೆಂಟ್ರ ಏನು ಎತ್ತಿ ಕಟ್ಟಿ ಇದನ್ನು ಫಾರ್ಮೇನ್ ರೆಡಿ ಮಾಡ್ಯಾರಲ್ರಿ ಸಾಹೇಬ್ರು, ಇದನ್ನ ತಕ್ಕೋಬೇಕ್ರಿ. ಈಗ ಸದ್ಯ ಫಾರ್ಮೇನ್ ಚಾಲೋ ಐತ್ರಲ್ಲ ಆ ಫಾರ್ಮ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಪ್ಪಗಟ್ಟಿ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಸರ್ಕಾರದಿಂದ ಅನುಮತಿ ಪಡೆದಿದ್ದಂತಹ ಚಿಟ್ ಫಂಡ್ ಕಂಪನಿಗಳಿಂದಾನೇ ದೋಖ ಆಗಿರೋದು, ಸದ್ಯ ವಂಚನೆಗೊಳಗಾದವರು ಏನ್ ಆಗ್ರಹ ಮಾಡ್ತಿದ್ದಾರೆ, ಏನಾದರೂ ಭರವಸೆ ಸಿಕ್ಕಿದ್ಯಾ ಅವರಿಗೆ ಅಂತ ಹೇಳಿ. ಕೇಂದ್ರ ಸರ್ಕಾರದಿಂದ ಇವರು ಅನುಮತಿ ಪಡೆದುಕೊಂಡಿದ್ರು. ಕಳೆದ ಹಲವು ದಿನಗಳ ಹಿಂದೆ ಏನಂತಂದ್ರೆ ಈ ಏನು ಚಿಟ್ ಫಂಡ್ಗಳಿವೆ ಇವುಗಳನ್ನು ಸಂಪೂರ್ಣವಾಗಿ ಸೆಬಿ ಈಗ ಕ್ಲೋಸ್ ಮಾಡಿದೆ. ಯಾವ ಸೆಬಿ ಇವರಿಗೆ ಅನುಮತಿಯನ್ನು ನೀಡಿತ್ತು ಅದೇ ಸೆಬಿ ಈಗ ಆ ಒಂದು ಅನುಮತಿಯನ್ನು ರದ್ದುಗೊಳಿಸಿದೆ. ಹೀಗಾಗಿ 2019 ಈ ಏನು ಅಗ್ರಿಗೋಲ್ಡ್ ಸೇರಿದಂತೆ ಬೇರೆ ಬೇರೆ ನೂರಾರು ಏನು ಚಿಟ್ ಫಂಡ್ಸ್ಗಳು ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದವು ಅವೆಲ್ಲವೂ ಸಹ ಏನಂತಂದರೆ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಹಾಗಾಗಿ ಸಹಜವಾಗಿ ಕೇಂದ್ರ ಸರ್ಕಾರ ಈ ಎಲ್ಲ ಏನು ಕಂಪನಿಗೆ ಸಂಬಂಧಪಟ್ಟಂತೆ ಚಿಟ್ ಫಂಡ್ಗೆ ಸಂಬಂಧಪಟ್ಟಂತೆ ಎಲ್ಲ ವ್ಯವಹಾರ ಜೊತೆಗೆ ಆಸ್ತಿಗಳನ್ನು ಸಂಪೂರ್ಣವಾಗಿ ಮುಟ್ಕೋಲು ಹಾಕ್ಕೊಂಡಿದೆ. ಹಾಗಾಗಿ ಈಗ ಏನು ಆಸ್ತಿ ಮತ್ತು ಏನು ಹಣ ಇತ್ತು ಜೊತೆಗೆ ಏನು ಡಿಪಾಸಿಟನ್ನು ಜನ ಮಾಡಿದರು ಅವೆಲ್ಲವೂ ಸಹ ಈಗ ಕೇಂದ್ರ ಸರ್ಕಾರದಲ್ಲಿ ಬರ್ತಾ ಇದೆ. ಹಾಗಾಗಿ ಆವಾಹನವನ್ನು ನೀವು ಕೂಡಲೇ ಕೊಡಬೇಕು, ಯಾಕಂದರೆ 2019 ಸಂಪೂರ್ಣವಾಗಿ ಈ ಚಿಟ್ ಫಂಡ್ಗಳು ರಾಜ್ಯದಲ್ಲಿ ಸಂಪೂರ್ಣವಾಗಿ ಏನಂತಂದರೆ ಕ್ಲೋಸ್ ಆಗಿವೆ. ಇಂಥ ಸಂದರ್ಭದಲ್ಲಿ ಹಣ ಹೂಡಿಕೆ ಮಾಡಿದಂಥ ಏನು ಗ್ರಾಹಕರಿದ್ದಾರೆ ಅವರು ಒಂದು ಕಡೆ ಪರದಾಡ್ತಾ ಇದ್ದರೆ ಮತ್ತೊಂದು ಕಡೆ ಏನಂತಂದರೆ ಇದಕ್ಕೆ ಏಜೆಂಟ್ರಾಗಿ ಏನು ಕೆಲಸ ನಿರ್ವಹಿಸಿದ್ರು ಅವರಿಗೆ ಈಗ ಭಾಳಷ್ಟು ಇಕ್ಕಟ್ಟು ಎದುರಾಗಿದೆ. ಯಾಕಂತಂದರೆ ಗ್ರಾಹಕರು ಸಂಪೂರ್ಣವಾಗಿ ಈ ಏನು ಏಜೆಂಟ್ರ ಹಿಂದೆ ಬಿದ್ದಿದ್ದಾರೆ, ನೀವು ನಮಗೆ ಹಣವನ್ನು ವಾಪಸ್ ಕೊಡಬೇಕು ಅಂತೇಳಿ ಬೆನ್ನು ಬಿದ್ದಿದ್ದಾರೆ. ಇಂಥ ಸಂದರ್ಭದಲ್ಲಿ ಜಿಲ್ಲಾಡಳಿತ ಆಯಾ ಜಿಲ್ಲಾಡಳಿತಕ್ಕೆ ಏನಂತಂದರೆ ನಿಮ್ಮ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಈ ಗ್ರಾಹಕರಿದ್ದಾರೆ ಜೊತೆಗೆ ಏಜೆಂಟ್ರನ್ನು ಗುರುತಿಸಿ ಅವರಿಗೆ ಪರಿಹಾರವನ್ನು ಅಂದರೆ ಯಾವ ರೀತಿ ಹಣ ಹೂಡಿಕೆ ಮಾಡಿದ್ದಾರೆ ಆ ಹಣದ ರಸೀದಿಗಳನ್ನು ನೀಡಬೇಕು, ಆ ನಂತರ ಏನಂತಂದರೆ ಹಣವನ್ನು ನಾವು ಮರಳಿಸ್ತೀವಿ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಹಾಗಾಗಿ ಸಹಜವಾಗಿ ಈಗ ಜಿಲ್ಲಾಧಿಕಾರಿಗಳು ಏನು ನೋಟಿಸ್ ಜಾರಿ ಮಾಡ್ತಾ ಇದ್ದಾರೆ ಅದಕ್ಕೆ ಏನಂತಂದರೆ ಏಜೆಂಟ್ರು ಭಾಳಷ್ಟು ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಗ್ರಾಹಕರು ಒಂದು ಕಡೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಏಜೆಂಟ್ರು ಏನಿದ್ದಾರೆ ಅವರು ಒಂದು ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಶ್ರೀಕಾಂತ್. ಎಲ್ಲ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.